ಜಿಲ್ಲಾಧ್ಯಕ್ಷ ಇವತ್ತು ಈ ಸದ್ಯ ನಾನು ವಿಜಯಪುರ ಜಿಲ್ಲೆ ಮತ್ತು ವಿಜಯಪುರ ನಗರ ಮತಕ್ಷೇತ್ರ ಮತ್ತು ಬಬಲೇಶ್ವರ ಮತಕ್ಷೇತ್ರದ ಒಂದು ಹೋಗುವಂತ ಮಧ್ಯ ರೂಟ್ ನಲ್ಲಿ ಇದ್ದೀನಿ ಅಂದ್ರೆ ಬಿಜಾಪುರದಿಂದ ತಿಕೋಟಕ್ಕೆ ಹೋಗುವಂತದ್ದು ಇದೊಂದು ಹೈವೇ ಮಹಾರಾಷ್ಟ್ರ ಕೋಲಕ್ಕೆ ಇರತಕ್ಕಂತ ದೊಡ್ಡ ಪ್ರಮಾಣದ ಗಾಡಿಗಳು ಸಾಗಾಣಿಕೆ ಮಾಡತಕ್ಕಂತ ದೊಡ್ಡ ಗಾಡಿಗಳು ಹೋಗುವಂತ ಒಂದು ಹೈವೇ ಇದು ಬಿಜಾಪುರ ಮತ್ತು ಬಿಜಾಪುರ ನಗರ ಮತ್ತು ಬಬಲೇಶ್ವರ ಮತಕ್ಷೇತ್ರಕ್ಕೆ ಸೇರತಕ್ಕಂತ ಒಂದು ದೊಡ್ಡ ಹೈವೇ ಇಲ್ಲಿ ಮಹಾರಾಷ್ಟ್ರ ಹೋಗುವಂತ ರೂಟ್ ಅತ್ನಿ ರೋಡ್ ಇದು ಸಾಕಷ್ಟು ಪ್ರಮಾಣ ಗಾಡಿಗಳು ಸಾಕ್ತವ ಮಹಾರಾಷ್ಟ್ರಕ್ಕೆ ಹೋಗ್ತವ ಬಬಲೇಶ್ವರಕ್ಕೆ ಹೋಗ್ತವ ಎಲ್ಲ ಹೋಗ್ತವ ಆದ್ರೆ ಅಲ್ಲಿನಿಂದ ನಾವು ಇಲ್ಲಿ ತಕ ಬಂದೇವಿ ಮತ್ತು ಸಾರ್ವಜನಿಕರಿಗೂ ಸದ್ಯ ಕೇಳಿದೆವಿ ಯಾವುದು ಚೆಕ್ ಪೋಸ್ಟ್ ಅನ್ನ ಮಾಡಿಲ್ಲ ಅದರ ಅರ್ಥ ಏನಂದ್ರೆ ವಿಜಯಪುರ ನಗರ ಮತ್ತು ಬಬಲೇಶ್ವರ ಎರಡು ಟುಚುಕ್ಟು ಕ್ಲೌ ಮಾಡ್ಲಿ ಅಂತ ಹೇಳಿ ಅವರು ಹಾಕಿಲ್ಲ ಚೆಕ್ ಪೋಸ್ಟ್ ಇಲ್ಲಿ ಯಾಕಂದ್ರೆ ಇಲ್ಲಿನಿಂದ ಬಬಲೇಶ್ವರ ನಗರದಿಂದ ಏನು ನಾವು ಹೊರಗಡೆ ಇದೀವಿ ಬಬಲೇಶ್ವರ ನಗರ ಮತಕ್ಷೇತ್ರದಿಂದ ಬಬಲೇಶ್ವರ ನಗರ ಮತಕ್ಷೇತ್ರದಿಂದ ತೊರವಿ ದಾಟಿ ಮುಂದೆ ಬಂದ್ರೆ ಇಲ್ಲಿಗೆ ಬಬಲೇಶ್ವರ ನಗರ ಮುಗಿತು ಇದು ಯಾವುದು ಬಿಜಾಪುರ ನಗರ ಮುಗಿತು ಇಲ್ಲಿಂದ ಬಬಲೇಶ್ವರ ನಗರ ನಾನು ನಿಮಗೆ ತೋರಿಸ್ತೀನಿ ಅಂತಂದ್ರೆ ಈಗ ನಾನು ಇಲ್ಲಿ ಕೊನೆಯ ಸರಹದ್ದಿನಲ್ಲಿ ಇದ್ದೀನಿ ಇದು ಕೊನೆಯ ಸರಹದ್ದು ಈ ಕಡೆ ಏನಪ್ಪಾ ಅಂದ್ರೆ ಬಬಲೇಶ್ವರ ಮತಕ್ಷೇತ್ರ ಬರುತ್ತೈತಿ ತಿಕೋಟ ಹೋಗೋ ರೋಡ್ ರಸ್ತೆ ಮೇಲೆ ಇದ್ದೀನಿ ಈ ಕಡೆ ಏನಪ್ಪಾ ಅಂದ್ರೆ ವಿಜಯಪುರ ನಗರ ಏನು ಬರ್ತೈತಿ ಇದು ದೊಡ್ಡ ಹೈವೇ ಏನು ದೊಡ್ಡ ಪ್ರಮಾಣದ ಹೈವೇ ಮಹಾರಾಷ್ಟ್ರಕ್ಕೆ ಸಾಕಷ್ಟು ಗಾಡಿಗಳು ಇಲ್ಲಿ ಸಾಗಿಸ್ತವೆ ಬಹಳಷ್ಟು ಏನು ಅಕ್ರಮ ವ್ಯವಹಾರಗಳು ಈ ರೂಟ್ನ ಮೂಲಕ ನಡೀತವೆ ಅನ್ನೋದು ಬಹಳಷ್ಟು ನನ್ನ ಜನರಿಂದ ಕೇಳ್ಪಟ್ಟಿದೆ ಇದು ಬಬಲೇಶ್ವರ ಮತಕ್ಷೇತ್ರದ ಏನು ರಾಜಕಾರಣಿಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಇವತ್ತು ಚುನಾವಣಾ ಆಯೋಗ ಇದು ಮಾಡಿದೆ ಅಂತಂದ್ಕೊಂಡೆ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು ಮುಂದೆ ನಾನು ಹೋಗಬೇಕಾದ್ರೆ ಅವ್ರಿಗೆ ಮಾತಾಡಿಸ್ತೀನಿ ನಂತರ ಮಾತಾಡಿಸ್ತೀನಿ ಚುನಾವಣಾ ಆಯೋಗ ಏನು ಮಾಡ್ತಂದ್ರೆ ಎಲ್ಲೆಲ್ಲಿ ಏನು ಹೌದಾ ಏನು ಎಲ್ಲೆಲ್ಲಿ ಏನಪ್ಪ ಚೆಕ್ ಪೋಸ್ಟ್ಗಳು ನಿರ್ಮಾಣ ಮಾಡಬೇಕು ಏನು ಮಾಡಬೇಕು ಎಲ್ಲ ಒಂದು ದೃಷ್ಟಿಯನ್ನು ಇಟ್ಕೊಂಡು ಎಲ್ಲಿ ಬಬಲೇಶ್ವರ ಮತ್ತು ವಿಜಯಪುರ ನಗರದ ಮಧ್ಯೆ ಅಂದ್ರೆ ಬಿಜಾಪುರದಿಂದ ತಿಕೋಟಕ್ಕೆ ಹೋಗುವ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಬಾರ್ಡರ್ದಲ್ಲಿ ಚೆಕ್ ಪೋಸ್ಟನ್ನು ನಿರ್ಮಿಸಿಲ್ಲ ಇದರ ಉದ್ದೇಶ ಏನಂದ್ರೆ ಬಬಲೇಶ್ವರ ಮತಕ್ಷೇತ್ರದ ಏನಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಸಹಕಾರ ಆಗಲಿ ದುಡ್ಡು ಅವ್ಯವಹಾರ ಕಳ್ಳತನ ವ್ಯವಹಾರಗಳು ಸಾಕಷ್ಟು ಸಾಗಲಿ ಅನ್ನುವಂಥ ವಿಚಾರ ಇನ್ನೊಂದು ಹೇಳಬೇಕಂದ್ರೆ ಈ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳು ಬಹಳ ದೊಡ್ಡ ದೊಡ್ಡ ಕಲರ್ ಟಿವಿಗಳನ್ನು ಹಂಚಿದ್ದಾರೆ ಅನ್ನೋದು ದೊಡ್ಡ ಟಿವಿಯನ್ನು ಮೊಬೈಲನ್ನು ಗಿಫ್ಟ್ ಆಗಿ ಕೊಡುಗೆ ಕೊಟ್ಟಿದ್ದಾರೆ ತಾಂಡಗಳಿಗೆ ತಂದ್ಕೊಂಡಂಥ ವಿಚಾರನ ನಾನು ಸಾರ್ವಜನಿಕರಿಂದ ಕೇಳ್ಪಟ್ಟೆ ಆಮೇಲೆ ಆ ತಂಡಕ್ಕಷ್ಟು ಹೋಗಿ ನಾವು ಒಂದಿಷ್ಟು ಏನೋ ಆ ತಂಡಕ್ಕೂ ನಾನು ಹೋಗಿ ಮಾಡಿ ಒಂದಿಷ್ಟು ಲೈವನ್ನು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಅದನ್ನು ನಾನು ಇಟ್ಕೊಂಡಿದ್ದೀನಿ ಅನ್ನುವಂಥ ವಿಚಾರ ಬಂಧುಗಳೇ ಇದು ಯಾಕೆ ಹೀಗೆ ಆಗುತ್ತೆ ಚುನಾವಣೆ ಅಧಿಕಾರಿಗಳು ಯಾಕೆ ಸಹಕಾರ ಮನೋಭಾವನೆಯನ್ನು ಹೊಂತಾರೆ ಯಾಕೆ ಇವರು ಸಹಕಾರ ಮನೋಭಾವನೆಯನ್ನು ಹೊಂತಿದ್ದಾರೆ ನೀವು ನೋಡ್ಬೋದೇನಪ್ಪ ಅಂದ್ರೆ ಇಲ್ಲಿ ಬಬಲೇಶ್ವರ ಮತಕ್ಷೇತ್ರದ ಅಭ್ಯರ್ಥಿಗಳಿಗೆ ಸಹಕಾರ ಆಗಲಿ ಬೇಕಾದಷ್ಟು ದುಡ್ಡಿನ ಹೊಳೆ ಹರಿಲಿ ಅವ್ರು ಟಿ ವಿ ಕೊಡಲಿ ಮೊಬೈಲ್ ಕೊಡಲಿ ಸುಡಗಾಡ ಸೀರೆ ಹಂಚಲಿ ಬೇಕಾದ ಹಂಚಲಿ ಅವರಿಗೆ ಏನಪ್ಪ ಅಂದ್ರೆ ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಚೆಕ್ ಪೋಸ್ಟನ್ನು ಹಾಕಿಲ್ಲ ತಿಕೋಟ ಮತ್ತು ಏನು ವಿಜಯಪುರ ನಗರಕ್ಕೆ ಮಧ್ಯದಲ್ಲಿ ಯಾಕಂದ್ರೆ ನಾನು ಅಲ್ಲಿಂದ ಬಾರ್ಡರ್ದಲ್ಲಿ ಬಂದಿದ್ದೀನಿ ಅಲ್ಲಿಂದ ಬಾರ್ಡರ್ದಲ್ಲಿ ಬಂದ್ಕೊಂಡು ಇಲ್ಲಿ ಚೆಕ್ ನೋಡ್ತೀನಿ ಹೌದಾ ಅಂದ್ರೆ ಈ ಒಂದು ಮಾರ್ಗದ ಮೂಲಕ ಬಬಲೇಶ್ವರ ಮತಕ್ಷೇತ್ರಕ್ಕೆ ದುಡ್ಡು ಹೋಗಬೇಕು ಮತ್ತೆ ಬಬಲೇಶ್ವರ ಮತಕ್ಷೇತ್ರದಿಂದ ಹೊಳೆ ವಿಜಯಪುರ ನಗರಕ್ಕೆ ಬರಬೇಕು ಅನ್ನುವಂಥದ್ದು ಇದು ಒಂದು ಮಾರ್ಗವನ್ನು ಅವರು ಬಿಟ್ಟು ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು ಅವ್ರಿಗೆ ಅವ್ರಿಗೆ ಏನಪ್ಪ ಲವ್ ಇರ್ಬೋದು ಅನಿಸುತ್ತೆ ಹೌದಾ ಇಲ್ಲಾಂದ್ರೆ ನಾನು ಹೇಳಿದ್ದಲ್ಲದು ಸಾರ್ವಜನಿಕರು ಹೇಳುವಂತ ವಿಚಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇರೋದು ಇವರು ಏನು ಮಾಡ್ತಾರೆ ಅಂದ್ರೆ ಒಂದಲ್ಲ ಒಂಥರಕ್ಕೆ ಈಗಿರ್ತಕ್ಕಂಥ ಪ್ರಬಲ ರಾಜಕಾರಣಿಗಳ ಏನು ಏನು ಬೆಂಬಲಿಗರಾಗಿ ಏನಪ್ಪ ಅಂದ್ರೆ ನಿಂತ್ಕೊಂಡಿದ್ದಾರೆ ಅನ್ನೋದು ಮತ್ತೇನು ಬೇರೆ ಅಲ್ಲ ಅನ್ನುವಂಥ ವಿಚಾರ ಈಗ ರಿಯಾಲಿಟಿ ಚೆಕ್ಕನ್ನು ನಾನು ಮಾಡ್ಕೊತೇನಪ್ಪ ಹೊರಟಿದ್ದೀನಿ ಎಲ್ಲ ಏನು ಚೆಕ್ ಪೋಸ್ಟ್ಗಳಿಗೆ ಭೇಟಿಯನ್ನು ನೀಡ್ತಿದ್ದೀವಿ ನಾವು ಇಲ್ಲಿ ಒಂದು ಚೆಕ್ ಪೋಸ್ಟ್ ಇರ್ಬೋದು ಯಾಕಂದ್ರೆ ಮಹಾರಾಷ್ಟ್ರ ಹೋಗುವಂಥ ರೋಡ್ ಇದು ಮಹಾರಾಷ್ಟ್ರಕ್ಕೆ ಸಾಕಷ್ಟು ಗಾಡಿಗಳು ತಿರುಗಾಡ್ತವೆ ಹೌದಾ ಇಲ್ಲಿ ಚೆಕ್ ಪೋಸ್ಟ್ ಇರ್ಬೋದು ತಿಳ್ಕೊಂಡೆ ಬಿಜಾಪುರ ನಗರದಿಂದ ಬಬಲೇಶ್ವರ ಹೋಗುವಂಥ ತಿಕೋಟರು ಹೋಗುವಂಥ ರೋಡ್ನಲ್ಲಿ ಅತ್ನಿಗೆ ಹೋಗ್ತೈತೆ ಮುಂದೆ ಅತ್ನಿಗೆ ಹೋಗುವಂಥ ದೊಡ್ಡ ರೋಡು ಈ ಅತ್ನಿಗೆ ಹೋಗುವಂಥ ರೋಡ್ನಲ್ಲಿ ಏನಪ್ಪ ಅಂದ್ರೆ ಚೆಕ್ ಪೋಸ್ಟ್ ಇರ್ಬೋದು ಅಂತಕೊಂಡು ಹೇಳಿ ನಾವು ಬಂದೇವಿ ಅಲ್ಲಿ ಸಾರ್ವಜನಿಕರಿಗೂ ಸಾಕಷ್ಟು ಜನಕ್ಕೆ ಮಾತಾಡಿಸಿದೆ ಸಾರ್ವಜನಿಕರು ಇಲ್ಲಿ ಯಾವುದು ಚೆಕ್ ಪೋಸ್ಟ್ ಮಾಡಿಲ್ಲ ಅಲ್ಲಿ ಹೊನವಾಡ ಮಾಡಿದ್ದಾರೆ ಸರ್ ಅಂತಂದು ಹೊನವಾಡ ಅಂದರೆ ಅದು ಬಬಲೇಶ್ವರ ಬಾರ್ಡರ್ ಆ ಕಡೆ ಬೆಳಗಾವಿ ಡಿಸ್ಟ್ರಿಕ್ ಕಡೆ ಆ ಕಡೆ ಒಂದು ಮಾಡಿದ್ದಾರೆ ತನ್ನುವಂಥದ್ದು ಅಲ್ಲಿ ಅಂದರೆ ಅಲ್ಲಿ ಬೆಳಗಾವಿ ಬಾರ್ಡರ್ಗೆ ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗಾದ್ರೆ ಬಬಲೇಶ್ವರ ಮತಕ್ಷೇತ್ರಕ್ಕೆ ನೀವು ಏನಂತಾರಲ್ಲ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲ್ಲ ಅಂದರೆ ಅಲ್ಲಿ ನೀವು ಕುಮ್ಮ ಕೊಡ್ತಿದ್ರಿ ಅಂತ ಅನ್ನೋದು ವಿಚಾರ ಅದು ಅನಿಸ್ತೈತಿ ಸಹಜವಾಗಿ ಹಾಗಾಗಿ ಬಬಲೇಶ್ವರ ಮತಕ್ಷೇತ್ರ ಯಥಾವತ್ತಾಗಿ ದುಡ್ಡನ್ನು ಹರಿದು ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಇವರು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಇದು ಸ್ಪಷ್ಟವಾಗಿ ಕಂಡು ಬರ್ತೈತಿ ನಾನು ಸಾರ್ವಜನಿಕರಿಗೆ ಮಾತಾಡಿಸ್ತೀನಿ ಮುಂದೆ ಹೋದ್ಮೇಲೆ ಏನಪ್ಪ ಅಂದ್ರೆ ಯಾಕೆ ಬಬಲೇಶ್ವರ ಮತಕ್ಷೇತ್ರದ ಬಾರ್ಡರ್ದಲ್ಲಿ ಇವರು ಏನಪ್ಪ ಚೆಕ್ ಪೋಸ್ಟನ್ನು ಹಾಕಿಲ್ಲ ನೀವು ಯಾಕೆ ನೋಡ್ಬೋದು ಏನಪ್ಪ ಅಂದ್ರೆ ಎಲ್ಲ ಗಾಡಿಗಳು ಸಾಕಷ್ಟು ಗಾಡಿಗಳು ತಿರುಗಾಡ್ತಾವೆ ಕಾರ್ಗಡೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ಬಬಲೇಶ್ವರ ಮತಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಭಾಳಷ್ಟು ಅನುಭವ ಮಾಡಿಕೊಟ್ಟಿದ್ದೀರಿ ಭಾಳಷ್ಟು ಏನಪ್ಪ ಅಂದ್ರೆ ಸಹಕಾರವನ್ನು ಮಾಡಿದಿರಿ ಏನು ಇದು ಬಹಳ ಏನು ಖೇದಕರ ಸಂಗತಿ ಏನು ಮುಕ್ತ ಮತ್ತು ನ್ಯಾಯಸಮ್ಮತ ಅಂದರೆ ಇದೇ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ವಿಚಾರ ಈ ರೂಟ್ ಏನಪ್ಪ ಅಂದ್ರೆ ಇದು ಸಾಧಾರಣವಾದಂಥ ರೂಟ್ ಅಲ್ಲ ಇದು ಬಹಳಷ್ಟು ಎಲ್ಲ ಅಕ್ರಮ ವ್ಯವಹಾರಗಳು ಇಲ್ಲಿಂದ ಸಾಗಾಟಿಕೆ ಆಗ್ತಾವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹೌದಾ ವಿಜಯಪುರ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಇಲ್ಲಿ ತಿಕೋಟ ತಿಕೋಟದಿಂದ ಅತ್ನಿ ಅತ್ನಿಯಿಂದ ಮಿರಾಜ ಸಾಂಗ್ಲಿ ಯಾಕಡೆ ಎಲ್ಲ ಏನಂತಾರಲ್ಲ ಹೌದಾ ಮಹಾರಾಷ್ಟ್ರದ ಹೋಗುವಂತ
ಎಲ್ಲವೇನಪ್ಪಂದ್ರೆ ಇದೇ ರೂಟ್ ಮೇಲೆ ನಡೀತಿರ್ತಿತ್ತು ವ್ಯವಹಾರ. ಮತ್ತೆ ಇಲ್ಲಿ ಚೆಕ್ ಪೋಸ್ಟ್ ಇಟ್ಟಿಲ್ಲ ನೀವು ಅಂದ್ರೆ ಏನ್ ಅರ್ಥ ಅದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಟ್ಲೀಸ್ಟ್ ಬಿಜಾಪುರಿಂದ ದುಡ್ಡನ್ನ ಹರಿದ ಕಣೆ ಬಬಲೇಶ್ವರ್ ಬರ್ಲಾಕಿದೊಂದು ಕಳ್ಳ ಮಾರ್ಗವನ್ನ ಬಿಟ್ಟಿದ್ರು ಹೇಗೆ ಅದನ್ನು ಗೊತ್ತಾಗ್ತಾ ಇಲ್ಲ. ಇದು ಚುನಾವಣಾ ಆಯೋಗ ಏನು ಯಾವ ತರ ಕ್ರಮವನ್ನು ಕೈಗೊಂಡೈತಿ ಅನ್ನುವಂತ ವಿಚಾರ. ಹೀಗಾಗಿ ಇದರಲ್ಲಿ ಯಾವ ತರಕ್ಕಿದೆ ನಾನು ಸಾರ್ವಜನಿಕರ ಜೊತೆಯಲ್ಲಿ ಒಲ್ಲಿ ಹೋಗಿ ಮಾತಾಡ್ತೀನಿ. ಯಾಕಂದ್ರೆ ಶಿವಾನಂದ ಹೇಳಿದ್ರೆ ನಿಮಗೆ ಶಿವಾನಂದ ಹೇಳಿ ಅಥವಾ ಬೇರೆ ಪಕ್ಷದವರು ನಾವು ಹೇಳಿದ್ರೆ ನಿಮ್ಗೆ ಅಷ್ಟು ಸರಿ ಅನ್ಸಲ್ಲ. ಈಗ ನಾನು ಬಾರ್ಡರ್ ಬಂದು ಇಟ್ಕೊಂಡಿದ್ದೀನಿ ಬಾರ್ಡರ್ಗೆ, ಯಾಕಂದ್ರೆ ಎರಡರ ಮಧ್ಯದಲ್ಲಿ ಇದ್ದೀನಿ. ಈ ಕಡೆ ನೋಡಿದ ಏನೇನು ನಾನು ನಿಮಗೆ ತೋರಿಸ್ತೀನಿ ಏನಪ್ಪ ಅಂದರೆ ಈ ಕಡೆ ಕೆರೆ ಹಳ್ಳ, ಈ ಕೆರೆ ಬಾರ್ಡರ್ ನ ದಾಟಿ ಆ ಕಡೆ ಏನಪ್ಪಾ ಅಂದ್ರೆ ಎಲ್ಲವೂ ಸದ್ಯಕ್ಕೆ ಈ ಕಡೆ ಇರತಕ್ಕಂಥದ್ದು ಬಬಲೇಶ್ವರ ಮತಕ್ಷೇತ್ರ. ಇದು ನಾನು ಬಿಜಾಪುರ ಮತ್ತು ತಿಕೋಟ ಮಧ್ಯದಲ್ಲಿ ಇದ್ದೀನಿ. ಇದು ಬಬಲೇಶ್ವರ ಮತಕ್ಷೇತ್ರದ ವ್ಯಾಪ್ತಿಗೆ ಏನಪ್ಪಾ ಅಂದ್ರೆ ಬರ್ತೈತಿ. ಆಮೇಲೆ ಈ ಕಡೆ ವಿಜಯಪುರ ನಗರ ಬರ್ತೈತಿ ಅನ್ನೋದು, ವಿಜಯಪುರ ನಗರ ಇದು ಬರ್ತೈತಿ. ಏನು ಬಾರ್ಡರ್ದಲ್ಲಿ ಇದ್ದೀನಿ, ಅಲ್ಲಿಂದ ಇಲ್ಲಿವು ಯಾವುದು ಚೆಕ್ ಪೋಸ್ಟ್ ನ ನಿರ್ಮಾಣವನ್ನ ಮಾಡಿಲ್ಲ ಇವರು ಅನ್ನೋದು ಮಾಡಿಲ್ಲ, ಬೇರೆ ಬೇರೆ ಕಡೆ ಏನಪ್ಪಾ ಅಂದ್ರೆ ಒಂದಿಷ್ಟು ಮಾಡಿದ್ದಾರೆ ಅನ್ನುವಂಥ ವಿಚಾರ. ಹಾಗಾಗಿ ಈಗ ನಾನು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದ್ದೀವಿ. ಇದು ನಿರಂತರವಾಗಿ ನಡೆಯುತ್ತೆ. ಏನು ಇದು ಚುನಾವಣಾ ಆಯೋಗದ ವೈಫಲ್ಯವನ್ನು ಇದು ತೋರಿಸಿಕೊಡ್ತೈತಿ ಅತ್ತಿ, ಮತ್ತೇನು ಅಲ್ಲ. ಚುನಾವಣಾ ಆಯೋಗ ಏನಪ್ಪಾ ಅಂದ್ರೆ ಬಹಳಷ್ಟು ತೀಕ್ಷ್ಣವಾಗಿ ಕ್ರಮವನ್ನು ಕೈಗೊಂಡಿದರೆ ಇವತ್ತು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ನಡೀಲಿಕ್ಕೆ ಕಾರಣ ಆಗ್ತೈತಿ. ಬಟ್ ಆಯೋಗ ಅಷ್ಟೊಂದು ಪ್ರಮಾಣದಲ್ಲಿ ಅದಕ್ಕೆ ಏನು ಏನಂತಾರ ಹೌದಾ ಸ್ವಯಂ ಸ್ವತಂತ್ರ ಇರ್ತಕ್ಕಂಥ ಒಂದಿಷ್ಟು ಸಂಸ್ಥೆ, ಅದು ಸ್ವಯಂ ಸ್ವತಂತ್ರ ಇರ್ತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ತನ್ನ ಶಕ್ತಿಯನ್ನು ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಕಡೆ ಕುಕ್ಸಂ ಕೊಡ್ತೈತಿ ಅನ್ನೋದನ್ನು ನಮಗೆ ಕಾಣಬರ್ತೈತಿ. ಹಾಗಾಗಿ ಏನಪ್ಪಾ ಅಂದ್ರೆ ಇದು ಆಗಬಾರ್ದು ಅನ್ನೋಂಥ ವಿಚಾರ. ಮತ್ತು ನಾನು ನಿಮಗೆ ಒಂದಿಷ್ಟು ತೋರಿಸ್ಬೇಕು. ಯಾರೋ ಅಲ್ಲಿ ಗಾಡಿಯನ್ನು ವಾಪಸ್ ತೊಗೊಳ್ತಾ ಇದ್ದಾರೆ, ಬಹುಶಃ ಏನು ಟೀ ಶರ್ಟ್ ತೊಗೊಂಡು ನೋಡಿ ವಾಪಸ್ ಹೊಳಸ್ದೇನು ಮಾರಾಯ. ಗಾಡಿಯನ್ನು ಹೊಳಸೊಂಡ ಬೊಲೋರೋ ಗಾಡಿ ಬಂದಿತ್ತು, ಹೊಳ್ತಾ ಇದೆ ಗಾಡಿ ಆ ಕಡೆನೆ ನೋಡ್ಬೋದು ನೀವು. ಬೊಲೋರೋ ಗಾಡಿ ಇಳ್ತಕ್ಕೆ ಬಂದ ಮುಂದೆ ಒಂದು ಸ್ವಲ್ಪ ನಾನು ಲೈವ್ ಮಾಡೋದು, ಒಂದು ಟೀ ಶರ್ಟ್ ನೋಡಿ ಆ ಕಡೆ ಹೊಳಸೊಂಡು ಹೊಂಟನ, ಏನೇನೋ ಟಿಮ್ ಟಿಮ್ ಇಟ್ಕೊಂಡು ಹೊಂಟನೋ ಮತ್ತು ಹಂಗೆ ಹೊಂಟನೋ ಏನು ಗೊತ್ತಿಲ್ಲ. ಹೋದ ಮರಿ ಆಯಿತು ಆ ಬಸ್ಸಿನ ಮುಂದೆ ಹೋಗ್ತಾ ಇದೆ. ಸರಿ ಇದೆಲ್ಲ ಇರುದೆ ನಮ್ಮ ಟೀ ಶರ್ಟ್ ಕಂಡ್ರೆ ಅವ್ರಿಗೆಲ್ಲ ಒಂದ್ಸಲ ಒಂಥರ ಬೇರೆ 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 ಅನಿಸ್ತೈತಿ, ಬೇರೆ ಬೇರೆ ಅಂದ್ರೆ ಚುಮ್ಮ ಚುಮ್ಮ ಅನಿಸ್ತೈತಿ. ಆ ಕಡೆನೂ ಹೋದ ಪುಣ್ಯಾತ್ಮ. ಸರಿ ನಾನು ಮುಂದೆ ಆ ಮುಂದಿನ ಚೆಕ್ ಪೋಸ್ಟ್ಗೆ ಹೋಗ್ತೀನಿ, ಅದ್ರ ಜೊತೆಯಲ್ಲಿ ಅಲ್ಲಿ ಜನರಿಗೆ ಮಾತಾಡ್ತೀನಿ. ಈ ಭಾಗದಲ್ಲಿ ಆ ಚೆಕ್ ಪೋಸ್ಟನ್ನು ಹಾಕಿದಾರಲ್ಲೊಂದು ಸಾರ್ವಜನಿಕರಿಂದ ನಿಮಗೆ ಕೊಡ್ತೀನಿ ಅನ್ನುವಂಥ ವಿಚಾರ. ನಾನು ಮತ್ತೆ ಮುಂದಿನ ಲೈವ್ ಇಡಿಂದ ಭೇಟಿ ಹಾಕ್ತೀನಿ. ಎಲ್ಲರಿಗೂ ಶಾಣ ಶಾಣತಿ, ಒಳ್ಳೇದಾಗಲಿ, ಒಳ್ಳೇದನ್ನು ಬೆಂಬಲಿಸ್ರಿ. ಈ ಬಾರಿ ಟಾರ್ಚ್ ಗುಟ್ಟಿಗೆ ಮತವನ್ನು ಹಾಕ್ರಿ, ಏನು ಒಳ್ಳೇದನ್ನು ನಾಡನ್ನು ಒಳ್ಳೆ ನಾಡನ್ನು ಕಟ್ಟೋಣ. ಎಲ್ಲರಿಗೂ ಶಾಣ ಶಾಣತಿ.